ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ ಇವತ್ತು ನಾನು ತಮಿಳುನಾಡು ಸ್ಟೈಲ್ನಲ್ಲಿ ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತಿನ್ನೋದಕ್ಕೆ ಎಷ್ಟು ಟೇಸ್ಟಿ ಆಗಿರುತ್ತೋ ಮಾಡೋಕ್ಕೂ ಅಷ್ಟೇ ಈಸಿ ಖಾರ ಪೊಂಗಲ್ಲು ಕ್ವಿಕ್ ಆಗಿ 10 ಮಿನಿಟ್ಸ್ನಲ್ಲಿ ಕಂಪ್ಲೀಟ್ ಆಗಿ ಇದನ್ನು ರೆಡಿ ಮಾಡಿಬಿಡಬಹುದು ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ ಕೂಡ ಟಚ್ ಮಾಡಿ ಇಲ್ಲಿ ಖಾರ ಪೊಂಗಲ್ ಮಾಡೋದಕ್ಕೆ ನಾನು 1/4 ಲೋಟದಷ್ಟು ರಾ ರೈಸ್ ಅಂದರೆ ಇಲ್ಲಿ ನಾನು ಸೋನಾ ಮಸೂರಿ ತೊಗೊಂಡಿದ್ದೀನಿ ನೀವು ಯಾವುದೇ ರಾ ರೈಸ್ನ ತೊಗೋಬಹುದು ಹಾಗೇನೆ ಇನ್ನು ಮಿಕ್ಕಿದ್ದನ್ನು ನಾನು ಹೆಸರುಬೇಳೆ ತಗೋತಾ ಇದ್ದೀನಿ ಒಂದು 5 6 ಟೇಬಲ್ ಸ್ಪೂನ್ ಅಷ್ಟು ನಾನು ಹೆಸರುಬೇಳೆ ತಗೋತಾ ಇದ್ದೀನಿ ನೀವು ಬೇಕು ಅಂದರೆ ಹೆಸರುಬೇಳೆ ಪ್ರಮಾಣನ ಇನ್ನೂ ಜಾಸ್ತಿ ಮಾಡಬಹುದು ಅರ್ಧ ಲೋಟ ಅಕ್ಕಿ ಅರ್ಧ ಲೋಟ ಹೆಸರುಬೇಳೆ ತಗೋಬಹುದು ಇದನ್ನು ಅಕ್ಕಿ ಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು ನಾವು ರೆಡಿ ಮಾಡಿಟ್ಟಿರೋಣ ಈಗ ನೋಡಿ ಕುಕ್ಕರ್ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ಹಾಗೇನೇ ಒಂದು ಅರ್ಧ ಇಂಚು ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಇದನ್ನು ಪೊಂಗಲ್ನ ರೆಡಿ ಮಾಡ್ಬೋದು ಶುಂಠಿ ಬಾಡಿದ್ಮೇಲೆ ನಾವು ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ ಬೇಳೆ ಮಿಶ್ರಣನ ಅದನ್ನು ಸಹ ನಾನಿಲ್ಲಿ ಸೇರಿಸ್ಬಿಟ್ಟು ಒಂದು 2 3 ನಿಮಿಷ ಇದನ್ನು ಲೈಟಾಗಿ ಹುರ್ಕೋಬೇಕು ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಕಲರ್ ಚೇಂಜ್ ಆಗಬಾರ್ದು ಸಿಮ್ಮಲ್ಲೇ ಫ್ಲೇಮ್ನ ಇಟ್ಕೊಂಡು ಒಂದು 2-3 ನಿಮಿಷ ಅಷ್ಟೇ ಸಾಕು ಇದನ್ನು ಹುರ್ಕೋಬೇಕು ಈ ರೀತಿ ಹುರಿಯೋದ್ರಿಂದ ಪೊಂಗಲ್ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಹಾಗೇನೆ ಪೊಂಗಲ್ ರೈಸು ಸಹ ಒಂಥರ ಟೆಕ್ಸ್ಚರು ಸಹ ಚೆನ್ನಾಗಿರುತ್ತೆ ಈಗ ಹುರಿದಾದ್ಮೇಲೆ ನೋಡಿ ಈ ಲೋಟದಲ್ಲಿ ನಾನು 1 ಲೋಟದಷ್ಟು ಅಕ್ಕಿ ಬೇಳೆ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ 4 ಲೋಟದಷ್ಟು ನೀರನ್ನು ತೊಗೊಂಡಿದ್ದೀನಿ 1:4 ಮೆಷರ್ಮೆಂಟಲ್ಲಿ ನೀರು ತೊಗೋಬೇಕು ಹಾಗೆ ತೊಗೊಂಡ್ರೆ ಪೊಂಗಲ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಕುದಿಯೋಕ್ಕೆ ಇಡೋಣ ಕುಕ್ಕರ್ನಲ್ಲೇ ಕುಕ್ಕರ್ನಲ್ಲಿ ಮಾಡೋದು ತುಂಬಾ ಈಸಿ ನೀರು ಕುದ ತಕ್ಷಣ ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ಒಂದು 5-6 ವಿಸಲ್ ಇಟ್ಬಿಟ್ರೆ ಸೂಪರಾಗಿ ಪೊಂಗಲ್ ರೆಡಿ ಆಗಿರುತ್ತೆ ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಬೆಳಿಗ್ಗೆ ಮಾರ್ನಿಂಗ್ ರೂಟೀನಲ್ಲಿ ತುಂಬ ಬ್ಯುಸಿ ಆಗಿದ್ದರೆ ಪೊಂಗಲ್ನ ಈಸಿಯಾಗಿ ಮಾಡ್ಬೋದು ಇದ್ರ ಜೊತೆ ಒಂದು ಸಾಂಬಾರ್ ಮಾಡಿಬಿಟ್ರೆ ಅಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಈಗ ನೀರು ಕುದ್ಮೇಲೆ ನಾನಿಲ್ಲಿ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ವಿಸಲ್ ಹಾಕ್ಬಿಟ್ಟು 5-6 ವಿಸಲ್ ಇಟ್ಟರೆ ಸಾಕು ಸೂಪರಾಗಿ ಪೊಂಗಲ್ ರೆಡಿಯಾಗಿರುತ್ತೆ ಈಗ 5-6 ವಿಸಲ್ ಆಗಿದೆ ಪೊಂಗಲು ಸಹ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈ ರೀತಿಯೇ ಇದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆಗಲೇ ಪೊಂಗಲ್ ಚೆನ್ನಾಗಿರೋದು ಉದುದ್ರಾಗಿದ್ದರೆ ಪೊಂಗಲ್ ಅಷ್ಟು ಚೆನ್ನಾಗಿರಲ್ಲ ನೋಡಿ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಎಲ್ಲ ಮೆತ್ತಗೆ ಬೆಂದಿದೆ ಬೇಕು ಅಂದರೆ ನೀವು ಇನ್ನೂ 1/4 ಲೋಟ ನೀರು ಜಾಸ್ತಿ ಹಾಕೋಬೋದು ಆದರೂ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೋಬೋದು 1:4 ಮೆಷರ್ಮೆಂಟಲ್ಲಿ ನೀರು ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ಈಗ ನೋಡಿ ಪೊಂಗಲ್ ರೆಡಿಯಾಗಿದೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ 1 ಸ್ಪೂನಷ್ಟು ಜೀರಿಗೆ 1 ಸ್ಪೂನಷ್ಟು ಮೆಣಸನ್ನ ಚೆನ್ನಾಗಿ ಕುಟ್ಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೇ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ಪೊಂಗಲಿಗೆ ಯಾವಾಗಲೂ ತುಪ್ಪ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ತುಪ್ಪ ಕರಗಿದ್ಮೇಲೆ ಒಂದು 10-12 ಗೋಡಂಬಿಯನ್ನು ಸಹ ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಬೇಕು ಅಂದರೆ ನೀವು ಒಣದ್ರಾಕ್ಷಿನೂ ಹಾಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಹಾಗೇ 2 ಕೆಂಪು ಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೆಂಪು ಮೆಣಸಿನಕಾಯಿ ಬೇಡ ಅಂದರೆ ಹಸಿ ಮೆಣಸಿನಕಾಯಿನೂ ಹಾಕೋಬಹುದು ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇವೆಲ್ಲ ಚೆನ್ನಾಗಿ ಬಾಡಿದ್ಮೇಲೆ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಮೆಣಸು ಜೀರಿಗೆನ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಕುಡ್ತೇನೇನೋ ಹಾಗೆ ಡೈರೆಕ್ಟಾಗೂ ಹಾಕ್ಬೋದು ಅದು ಸಹ ಒಂಥರ ಚೆನ್ನಾಗಿರುತ್ತೆ ನಾನು ಮಕ್ಕಳಿಗೆ ಕೊಡೋದ್ರಿಂದ ಇಲ್ಲಿ ಕುಟ್ಟಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದು ಬಾಡಿಸ್ಕೊಂಡ್ಮೇಲೆ ನಾವಿದನ್ನು ಬೆಂದಿರೋ ಅಂಥ ಪೊಂಗಲ್ ಅನ್ನಕ್ಕೆ ಸೇರಿಸ್ಬೇಕು ಅಷ್ಟೇ ನೋಡಿ ಇಲ್ಲಿ ಬೆಂದಿರೋ ಅಂಥ ಪೊಂಗಲ್ ಅನ್ನನ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಈ ತುಪ್ಪದ ಒಗ್ಗರಣೆನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಸೂಪರಾಗಿರೋ ಪೊಂಗಲ್ ರೆಡಿಯಾಗಿ ಹೋಗಿರುತ್ತೆ ಬಿಸಿ ಬಿಸಿಯಾದ ಪೊಂಗಲ್ ಜೊತೆ ಸಾಂಬಾರ್ ಚಟ್ನಿ ವಡೆ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಈ ಸಾಂಬಾರ್ ರೆಸಿಪಿನೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ವಡೆ ರೆಸಿಪಿನೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ಖಂಡಿತವಾಗ್ಲೂ ನೀವು ನೋಡಿ ನೋಡಿ ಈಗ ರುಚಿಯಾದ ಪೊಂಗಲ್ ರೆಡಿಯಾಗಿದೆ ಬೆಳಗಿನ ಟೈಮಲ್ಲಿ ಸೂಪರಾಗಿ ಕ್ವಿಕ್ಕಾಗಿ ರೆಡಿ ಮಾಡಬಹುದು ಟೈಮ್ ಇದ್ದರೆ ವಡೆನೂ ಮಾಡಿದರೆ ಅದಕ್ಕೆ ಕಾಂಬಿನೇಷನ್ ಕಂಪ್ಲೀಟ್ ಆಗುತ್ತೆ ಇದ್ರ ಜೊತೆ ಯಾವುದೇ ರೀತಿಯ ಬೇಳೆ ಸಾಂಬಾರು ಸ್ಪೆಷಲಾಗಿ ನುಗ್ಗೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಚಟ್ನಿ ಜೊತೆ ಉದ್ದಿನ ವಡೆ ಸೂಪರಾಗಿರುತ್ತೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ನೋಟಿಫಿಕೇಷನ್ನ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ
ವಾಟ್ಸಪ್ನಲ್ಲಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್.